वेलकम टू केरल कन्नडिगर चैनल इवत ना निमगे केरल स्टाइल नल्ली अविल माड़वा विधानवन्नु तोरिस्तेने इदक्के नानु नन्न मनेयल्लि आद तरकारिगळन्नु बळसिद्देने तोंडेकायि बदने बाळेकायि अलसंदे हागू हसिमेणसु ಮೊದಲಿಗೆ ಒಂದು ಪಾತ್ರೆಗೆ ಎಲ್ಲ ಹೆಚ್ಚಿನ ತರಕಾರಿಗಳನ್ನು ಹಾಕಿಕೊಳ್ಳಬೇಕು ನಿಮಗೆ ಅವಿಲಿಗೆ ಯಾವ ತರಕಾರಿಯನ್ನು ಬೇಕಾದರೂ ಹಾಕಬಹುದು ನಾನು ಇಲ್ಲಿ ನನ್ನ ಮನೆಯಲ್ಲೇ ಅದನ್ನು ಮಾತ್ರ ಬಳಸಿದ್ದೇನೆ ನಂತರ ಒಂದು ಸ್ಪೂನ್ ಮೆಣಸಿನ ಹುಡಿ ಅರ್ಧ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಅರ್ಧ ಗ್ಲಾಸ್ ನಷ್ಟು ನೀರನ್ನು ಹಾಕಿ ಬೇಯಲು ಬಿಡಿ ತರಕಾರಿ ಬೇಯಿದರೊಳಗೆ ಒಂದು ಕಪ್ ನಷ್ಟು ತೆಂಗಿನ ತುರಿಯನ್ನು ಗ್ರೈಂಡರ್ ನಲ್ಲಿ ಗ್ರೈಂಡ್ ಮಾಡಿಕೊಳ್ಳುತ್ತೇನೆ ಇದು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೊಳ್ಳಬಹುದು ಅದು ತುಂಬಾ ನೈಸ್ ಆಗಬೇಕು ಅಂತ ಇಲ್ಲ ಈಗ ತರಕಾರಿಯನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ತರಕಾರಿಯನ್ನು ಕುಕ್ಕರ್ ನಲ್ಲಿ ಇಟ್ಟರೆ ಅದು ಜಾಸ್ತಿ ಬೇಯುತ್ತದೆ ಅದ ಕಾರಣ ನಾನು ಪಾತ್ರೆಯಲ್ಲಿಟ್ಟು ಬೇಯಿಸ್ತಾ ಇದ್ದೇನೆ ಈಗ ತರಕಾರಿ ಬೇಯಿತು ಈಗ ಗ್ರೈಂಡ್ ಮಾಡಿದ ತೆಂಗಿನಕಾಯಿಯನ್ನು ತರಕಾರಿಗೆ ಹಾಕಿಕೊಳ್ಳಬೇಕು ನಂತರ ಇದಕ್ಕೆ 2 ಸ್ಪೂನ್ ತೆಂಗಿನ ಎಣ್ಣೆ ಕರಿಬೇವು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು ಇದಕ್ಕೆ ತೆಂಗಿನ ಎಣ್ಣೆ ಬಳಸಿದ್ರೆ ತುಂಬಾ ಒಳ್ಳೆಯದು ತುಂಬಾ ರುಚಿ ಆಗುತ್ತದೆ ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಅರ್ಧ ಕಪ್ ನಷ್ಟು ಮಜ್ಜಿಗೆಯನ್ನು ಹಾಕಿಕೊಳ್ಳಬೇಕು ನಂತರ ಸ್ಟವ್ ಅನ್ನು ಆಫ್ ಮಾಡಿಕೊಳ್ಳಬೇಕು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ರುಚಿ ರುಚಿಯಾದ ಕೇರಳ ಸ್ಟೈಲ್ ಅವಿಲ್ ಅನ್ನದೊಂದಿಗೆ ಸವಿಯಲು ಸಿದ್ಧವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಕಾಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದು ಮರಿಬೇಡಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಧನ್ಯವಾದಗಳು